3000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಳ್ಳಾರಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ನೋಡಿ ಹೊಳೆ ನರಸೀಪುರದಲ್ಲಿ ಯಾರನ್ನ ನಿಲ್ಲಿಸಿದ್ರು ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದೇನು ಇತ್ತು ವಾಡಿಕೆ ಇತ್ತು ಬಹುಶಃ ಈ ಬಾರಿ ಕೊಂಚ ಮತದಾರರ ಒಲವು ಬದಲಾವಣೆ ಆಗಿದೆ ಅನ್ನೋದು ಈ ಗೆಲುವಿನ ಅಂತರವನ್ನ ಗಮನಿಸಬೇಕಾಗುತ್ತೆ ನೋಡಿ ನಾಯಕರು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅಂತ ಅನ್ಕೊಂಡಾಗ ಈ ಗೆಲುವಿನ ಅಂತರದ ಮತಗಳ ಮೇಲೆ ಬಹಳ ಗಮನವನ್ನ ಇರಿಸಬೇಕಾಗುತ್ತೆ ಯಾಕಂತಂದ್ರೆ ನೋಡಿ ಕಾಂಗ್ರೆಸ್ ಉಡುಪಿ ಜಿಲ್ಲೆಯಲ್ಲಿ ಇರುವಂತ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಳ್ಳಾರಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತೊಂದ ಕಡೆ ಹೊಳೆನರಸೀಪುರದಲ್ಲಿ ಹೆಚ್ಡಿ ರೇವಣ್ಣ ಅವರ ಗೆಲುವಾಗಿರಬಹುದು ಅನೇಕ ಪಾಠಗಳನ್ನು ಕೂಡ ಕಲಿಸುತ್ತೆ ಚುನಾವಣೆಯ ರಿಸಲ್ಟ್ ಯಾಕಂದ್ರೆ ನಾವೇ ಅಲ್ಟಿಮೇಟ್ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಜನರು ಯಾಕಂದ್ರೆ ಇದು ಜನಾದೇಶ ಜನರು ಕೊಡುವಂತ ತೀರ್ಪು ಜನ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ಕೂಡ ಬೇಕಾದರೂ ತೆಗೆದುಕೊಳ್ಳಬಹುದು ನಾನೇ ನಾನೇ ಅಂತ ಮೆರೆದಂತವರು ಇವತ್ತು ಎಷ್ಟೋ ಸಚಿವರು ಠೇವಣಿ ಕಳ್ಕೊಂಡಿದ್ದಾರೆ ಎಷ್ಟೋ ಸಚಿವರು ಇವತ್ತು ಸೋಲನ ಅನುಭವಿಸಿದ್ದಾರೆ ಸೋ ಈ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಬ್ಬ ರಾಜಕೀಯ ನಾಯಕರು ಒಂದು ಎಚ್ಚರದ ಹೆಜ್ಜೆಯನ್ನ ಇಡಬೇಕು ಅನ್ನೋದನ್ನ ಪಾಠವನ್ನ ಬುದ್ಧಿಯನ್ನ ಇವತ್ತು ಮತದಾರರು ಜನಾದೇಶದ ಮೂಲಕ ಕಲಿಸ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರಿಗೆ ಅಂದ್ರೆ ಒಂದ ಕಡೆ ನೋಡಿ ಹೊಳೆ ನರಸೀಪುರ ಅಂತ ಬಂದಾಗ ಯಾರನ್ನ ನಿಲ್ಲಿಸಿದ್ರು ಗೆಲ್ತಾರೆ ಅನ್ನುವಂತ ಒಂದು ಮಾತನ್ನ ಇವರೇ ಬಹಳ ಉಡಾಫಿಯಾಗಿ ಮಾತಾಡ್ತಾ ಇದ್ರು ಅಲ್ಟಿಮೇಟ್ಲಿ ಅಲ್ಲಿನ ಜನತೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಗೆದ್ದಿದ್ದಾರೆ ಸೋಲಂತೂ ಇಲ್ಲ ಬಟ್ ತುಂಬಾ ಕಡಿಮೆ ಅಂತರದಲ್ಲಿ ತುಂಬಾ ಕಡಿಮೆ ಲೀಡ್ ಅಲ್ಲಿ ರೇವಣ್ಣ ಅವರು ಗೆದ್ದಿರೋದನ್ನ ನಾವು ಗಮನಿಸಬಹುದು ಒಂದ ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಸೋಲು ಇನ್ನೊಂದು ಕಡೆ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಕೂಡ ಗೆಲುವನ್ನ ಸಾಧಿಸುತ್ತಾರೆ ಅದರ ಜೊತೆಗೆ ಎಚ್ ಡಿ ರೇವಣ್ಣ ಅವರು ಹೊಳೆ ನರಸೀಪುರದಲ್ಲಿ ತುಂಬಾ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ